ಯಜಮಾನ್ರೆ ನಿಮ್ಮ ಮಗಳು ಬಗ್ಗೆ ಹೇಳಿ ಮಂಜರಿ ಅವರು ತುಂಬಾ ವರ್ಷ ಫಾರಿನ್ ಅಲ್ಲಿ ಇದ್ದ ಬಂದವರು ತುಂಬಾ ಮಾಡರ್ನ್ ಆಗಿ ಥಿಂಕ್ ಮಾಡ್ತಾರೆ ಅವರು ನಿಮ್ಮ ಮಗಳಿಗೆ ಒಳ್ಳೆ ನ್ಯಾಯ ಕೊಡ್ತಾರೆ ತಿಳಿಸಿ ಹೇಳಿ ನಮಸ್ತೆ ಮೇಡಂ ನಾವು ಇದೇ ಊರ್ನವರೆ ಇವಳು ನನ್ನ ಮಗಳು ಮತ್ತೆ ಇಲ್ಲಿ ಇದರಲ್ಲ ಇವರೇ ಇವಳ ಅತ್ತೆ ಮಾವಂದಿರು वर्ष मद्वे मी इव दुराद के मद्वे मूर् तिंगे गंड तीरकोबिट मैडम अत्य महव और मग सहये नु मे कारण अंत इवती दूरता अद साध्य मैडम आयसु तीरी तीरक आ अपन नु मेल हाकद्रे न्याय मैडम ನನ್ನ ಮಗಳು ಇನ್ನ ಚಿಕ್ಕ ವಯಸ್ಸು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತ ಅತ್ತೆ ಮಾವಂದ್ರ ಕೈಯಲ್ಲಿ ದರಿದ್ರ ಜೀವನ ನಡೆಸಬಾರದು ಮೇಡಂ ನನ್ನ ಮಗಳು ಸುಖವಾಗಿರಬೇಕು ಚೆನ್ನಾಗಿ ಬಾಳಬೇಕು ಇನ್ನೊಂದು ಮದುವೆ ಮಾಡ್ಕೊಂಡು ಚೆನ್ನಾಗಿರಬೇಕು ಅನ್ನದೇ ನಮ್ಮ ಇಬ್ಬರ ಆಸೆ ಮೇಡಂ ಅದ ಹೇಗಾಗುತ್ತೆ ಮೇಡಂ ನನ್ನ ಮಗ ತಿರ್ಕೊಂಡಿರಬೇಕಾದ್ರೆ ಇವಳು ಸುಖವಾಗಿರಕ್ಕೆ ಸಾಧ್ಯನಾ ನಾವು ಸಂಪ್ರದಾಯ ಕುಟುಂಬವರು ಮೇಡಂ ಮದುವೆ ಅನ್ನೋದು ಒಂದೇ ಸಲ ಆಗೋದು ಅಂತ ನಂಬಿರೋರು ನಾವು ನಾನು ನನ್ನ ಮಗನ ಕಳ್ಕೊಂಡಿದ್ದು ನನ್ನ ಹಣೆ ಬರನೋ ಹಾಗೆ ಅವಳು ವಿಧವೆ ಆಗಿರೋದು ಅವಳ ಹಣೆ ಬರಹ ನೀವೇ ಹೇಳಿ ಮೇಡಂ ನೀವೇನಾದರೂ ಇದೇ ಜಾಗದಲ್ಲಿ ಇದ್ದಿದ್ರೆ ಇದೇ ಮಾತಾಡ್ತಾ ಇದ್ರಿ ಅಲ್ವಾ ನಾನು ಏನಾದರೂ ತಪ್ಪು ಮಾತಾಡಿದ್ನ ಮೇಡಂ ಇಲ್ಲಿ ಎಲ್ಲರಿಗೂ ಸಮಾಧಾನ ಆಗಬೇಕು ಅನ್ನೋ ಉದ್ದೇಶದಿಂದನೇ ಕರೆಸಿರೋದು ಯಾರು ಆವೇಶದಿಂದ ಮಾತಾಡಬಾರದು ಎಲ್ಲರೂ ಸಮಾಧಾನದಿಂದನೇ ಮಾತಾಡಬೇಕು ಏನಮ್ಮ ಹೇಳು ದೊಡ್ಡವರೆಲ್ಲ ಅವರ ಉದ್ದೇಶ ಏನು ಅನ್ನೋದನ್ನ ತಿಳಿಸಿದ್ದಾರೆ ನಿನಗೆ ಏನು ಅನ್ಸುತ್ತೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು ಅಳಬೇಡಮ್ಮ ಕಣ್ಣೀರ್ ಹಾಕಬೇಡ ಜೀವನ ಅನ್ನೋದು ತುಂಬಾ ಕಷ್ಟ ನೀನು ಎಷ್ಟು ಕಷ್ಟಪಟ್ಟಿದ್ದೀಯಾ ಅಂತ ನನಗೆ ಗೊತ್ತು ನೀನು ನಿನ್ನ ಗಂಡನ ಎಷ್ಟು ಪ್ರೀತಿ ಮಾಡ್ತಿದ್ದೀಯಾ ಅಂತ ಕೂಡ ನನಗೆ ಗೊತ್ತು ಅವನ ಜೊತೆನೇ ಇಡೀ ಜೀವನ ಕಳಿಬೇಕು ಅಂತ ನೀನು ಕನಸು ಕಂಡಿರ್ತೀಯ ಆದ್ರೆ ಅದು ಆಗಿರೋದಿಲ್ಲ ಸಮಾಧಾನ ಮಾಡ್ಕೊ ಪ್ರೀತಿ नोड़ी इवु प्रीति अंत नम मंजरी और सोसे इवु कूड़ा निम् मगे चिक् वयसन तन गंडन कल्कोंडिदाले हेदरको बेड़ा प्रीति निन् परिस्थिति एनु अन्नोदु मंजरी और तुम्बा चेन्नागि अर्थ माड्कोंडिदारे याकेंद्रे नीन पट्टिरो अंत कष्ट मंजरी और बिट्टु इन्यारिगू गोत्तिरोदक्के साध्य इल्ल अल्वा मंजरी अवरे नीनु नीन जीवनद बग्गे योचने माड्बेकु कळ्दोगिरोद बग्गे अल्ल अल्वा यजमानरे नंगोंद विषय हेळि निम् सोसे अंद्रे यारु इन्नोब्रु मने मगळल्वेन्रि निमगे मगळिद्दिद्रे नीवेन् माड्तिद्रि हेळि निम् सोसेनू निम् मगळिद्द हागे अल्वा आ हेण्मगु लाइफ बग्गेनू नीवु योचने माड्बेकल्वा निम् मगळ तरने अवळ जीवननू अल्वेन्रि मंजरी अवरे ಏನ್ ಹೇಳ್ತೀರಿ ನಾ ಹೇಳಿದ ಸರಿ ಅಲ್ವಾ ಈ ಕಾವೇರಿಗೆ ಎಲ್ಲಿ ಗಾಯ ಆಗಿದೆ ಅಂತ ಗೊತ್ತು ಆ ಗಾಯನ ಹೇಗೆ ಕೆದಕಬೇಕು ಅಂತನೂ ಗೊತ್ತು ಮತ್ತೆ ಹೇಗೆ ನೋ ಕೊಡಬೇಕು ಅಂತನೂ ಗೊತ್ತು ಬೇಕಂತ ಈ ವಿಷಯ ಕೆದಕ್ತಿದಾಳೆ ನನಗೆ ನೋ ಕೊಟ್ಟು ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡೋ ಹುನ್ನಾರ ಇರಬೇಕು ಆಕ್ಟಿಂಗ್ ನನಗೂ ಬರುತ್ತೆ ಕಾರ್ಪೊರೇಟರ್ ಕಾವೇರಿ ಅವರೇ ನಿಮ್ಮ ಒಬ್ಬಳಿಗೆ ಅಲ್ಲ
ಇವಾಗ ನನ್ನ ಆಕ್ಟಿಂಗ್ ಹೇಗಿರುತ್ತೆ ಅಂತ ನೋಡ್ತೀರಿ. ಈಗ ತಾನೆ ಕಾವೇರಿಯವರು ಪ್ರೀತಿನ ನನ್ನ ಸೊಸೆ ಅಂತ ಹೇಳಿದ್ರು. ಆದರೆ ಪ್ರೀತಿ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಇಳಿ ವಯಸ್ಸಿನಲ್ಲಿ ಮಗನ ಕಳ್ಕೊಂಡ ದುಃಖ ಹೇಗಿರುತ್ತೆ ಅಂತ ಯಾರನ್ನು ಕೇಳಬೇಡಿ. ಆ ದುಃಖ ಅನುಭವಿಸ್ತರಿಗೆ ಮಾತ್ರ ಗೊತ್ತು. ನಾನು ಆ ದುಃಖನ ಅನುಭವಿಸಿದ್ದೀನಿ. ನನಗೆ ನಿಮ್ಮ ನೋವು ಅರ್ಥ ಆಗತ್ತಮ್ಮ. ಆದರೆ ಯಾರಿಗೂ ಈ ಥರ ದುಃಖ ಬರಬಾರ್ದು. ಯಾರು ವಯಸ್ಸಿಗೆ ಬಂದಿರೋ ಮಗನ ಕಳ್ಕೊಬಾರ್ದು. ನಿಜ, ಗಂಡನ ಕಳ್ಕೊಂಡಿರೋದು ದುರಾದೃಷ್ಟನೇ ಸರಿ. ಆದರೆ ಆ ದುರಾದೃಷ್ಟದಲ್ಲಿ ಅದೃಷ್ಟನ ಹುಡುಕ್ಬೇಕಲ್ವೇ ನಮ್ಮ. ನೋಡು, ಇವತ್ತು ಎರಡೆರಡು ಫ್ಯಾಮಿಲಿ ಸೇರಿದ್ದಾರೆ. ನೀನೆಷ್ಟು ಅದೃಷ್ಟ ಮಾಡಿದೀಯ. ಇಬ್ಬರಿಗೂ ನೀನು ಬೇಕು. ಒಂದು ಕಡೆ ತಂದೆ ತಾಯಿ, ಇನ್ನೊಂದು ಕಡೆ ತಂದೆ ತಾಯಿಯಷ್ಟು ಪ್ರೀತಿ ಮಾಡೋವಂಥ ಅತ್ತೆ ಮಾವ. ಯಾರಿಗೆ ಬರುತ್ತೆ ಹೇಳು ಈ ಅದೃಷ್ಟ? ನನ್ನ ಸೊಸೆನೇ ನೋಡು. ಅವಳಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಲ್ಲಿ ನಾಲ್ಕು ನಾಲ್ಕು ಜನ ಹಿರಿಯರು ಸೇರ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಹುಡುಗಿಗೆ ಒಳ್ಳೇದಾಗದೇ ಇರುತ್ತಾ? ಖಂಡಿತ ಆಗುತ್ತೆ. ನನ್ನ ಪ್ರಕಾರ ಹುಡುಗಿ ತಂದೆ ಬಯಸೋ ಹಾಗೆ ಹುಡುಗಿ ಇನ್ನೊಂದು ಮದುವೆ ಆದರೆ ಭಾಳ ಒಳ್ಳೆಯದು ಅಂತ ಅನ್ನಿಸ್ತಿದೆ. ಇದೆಲ್ಲ ಹೇಗಾಗತ್ತೆ ಮೇಡಮ್? ನಾನು ಇದಕ್ಕೆ ಒಪ್ಪಲ್ಲ. ಇದೆಲ್ಲ ಆಗಕ್ಕೆ ಮುಂಚೆ ನಾನು ಸತ್ತೋಗಿದ್ರೆ ಎಷ್ಟೋ ಒಳ್ಳೇದು. ಏನಮ್ಮ, ಏನೇನೋ ಮಾತಾಡ್ತಾ ಇದೀಯಾ? ಆ ಹುಡುಗಿ ಮದ್ವೆ ಆಗ್ಲಿ ಬಿಡ್ಲಿ, ಅದನ್ನ ಕೇಳೋದಕ್ಕೆ ನಿನಗೇನು ಹಕ್ಕಿದೆ? ಏನ್ ದಾದಾಗಿರಿ ಮಾಡ್ತಾ ಇದೀಯಾ? ಕಾವೇರಿ ಅವರೇ, ಕಂಟ್ರೋಲ್ ಯುವರ್ ಎಮೋಷನ್ಸ್. ಮಾತಾಡ್ಲಿ ಬಿಡಿ, ತಪ್ಪಿಲ್ಲ, ಮಾತಾಡಮ್ಮ. ಒಂದು ವಿಷಯ ಹೇಳಿ, ನಿಮ್ಮ ಮಗ ಈ ಹುಡುಗಿಂತಾನೆ ಪ್ರೀತಿ ಮಾಡ್ತಾ ಇದ್ದಿದ್ದು? ಮತ್ತೆ ಇದೇನಾ ನೀವು ನಿಮ್ಮ ಮಗನಿಗೆ ಕೊಡೋ ಗೌರವ? ನಿಮ್ಮ ಮಗ ತನ್ನ ಹೆಂಡತಿ ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ಬಯಸ್ತಾ ಇದ್ದ ತಾನೆ? ಮತ್ತೆ ಅವನ ಖುಷಿನ ಕಿತ್ಕೊಳ್ತಾ ಇದ್ದೀರಾ? ನಿಮ್ ಸೊಸೆಗೆ ಯಾಕೆ ಇಂಥ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀರಾ? ಈಗ ನಿರ್ಧಾರ ಆಯ್ತು ಅಂತ ತಿಳ್ಕೊಳ್ಳೋಣ. ಏನಮ್ಮ, ನಿಮ್ಮ ಮಗಳು ಈಗಷ್ಟೇ ಗಂಡನ ಕಳ್ಕೊಂಡು ತುಂಬಾ ನೋವಲ್ಲಿದ್ದಾಳೆ. ಅವಳಗ್ ಸ್ವಲ್ಪ ಸಮಾಧಾನ ಆಗೋದಕ್ಕೆ ಅವಕಾಶ ಕೊಡಿ. ಈಗಲೇ ತಲೆ ಮೇಲೆ ಕುತ್ಕೊಂಡು ಮದ್ವೆ ಆಗು ಮದ್ವೆ ಆಗು ಅಂತ ಮಾತಾಡ್ಬೇಡಿ, ಗೊತ್ತಾಯ್ತಾ? ಅಷ್ಟ್ರೊಳಗಡೆ ನಾನು ಒಂದು ಒಳ್ಳೆ ಹುಡುಗನ್ನ ಅವಳಗ್ ಹುಡುಕ್ತೀನಿ. ಇದಕ್ಕೆಲ್ಲ ನಾನು ಒಪ್ಪಿಗೆ ಕೊಡಲ್ಲ. ಇದೆಲ್ಲ ಹೇಗ್ ಮಾಡ್ತೀನಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೇಗ್ ಮಾಡ್ತಿರೋ ಅಂದ್ರೆ ಏನ್ ಅರ್ಥ? ಈಗ ನನ್ನೇ ನೋಡಿ, ನಮ್ಮ ಅಳಿಯಂದ್ರು ಎದುವೀರು ವಿದುರಾನೇ. ಅವ್ರಿಗೆ ನನ್ನ ಮಗಳು ಕೊಟ್ಟು ಮದ್ವೆ ಮಾಡಿಲ್ವಾ? ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಇಲ್ವಾ? ಏನಾಗಿದೆ ಅವ್ರಿಗೆ? ಅವರಿಬ್ರು ಚೆನ್ನಾಗೇ ಇದ್ದಾರಲ್ಲ. ಮಗಳ ಜೀವನ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಏನ್ ಗೊತ್ತಾ ಮಂಜರಿ ಅವರೇ, ಇವ್ರಿಗೆ ಹೀಗೆ ಹೇಳಿದ್ರೆ ಏನೂ ಅರ್ಥ ಆಗೋದಿಲ್ಲ. ಇವ್ರಿಗೆ ಕೈ ಹಿಡಿದು ನಡೆದು ತೋರಿಸ್ಬೇಕು. ಸೊಸೆನ ಮಗಳ ತರ ಹೇಗ್ ನೋಡ್ಕೊಳ್ಳೋದು ಅನ್ನೋದನ್ನ ಇವ್ರಿಗೆ ತೋರಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಇದನ್ನೇ ಮಾತಾಡ್ತಾ ಇರ್ತಾರೆ. ಮಂಜರಿ ಅವರು ಮುಂದೆ ನಿಮ್ಮೆಲ್ಲರ ಲೀಡರ್ ಆಗುವಂಥವ್ರು. ಅವ್ರು ಬರೀ ಮಾತಾಡೋದಲ್ಲ, ಪ್ರತಿಯೊಂದು ಕೆಲ್ಸನೂ ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ತಾರೆ. ವಿಧವಾ ವಿವಾಹ ಯಾವ ರೀತಿ ಇರಬೇಕು ಅಂತ ಅವರೇ ಗೆರೆ ಎಳೆದು ತೋರಿಸ್ತಾರೆ. ಅದು ಸ್ವತಃ ತಮ್ಮ ಸ್ವಂತ ಮಗಳ ತರ ಇರೋ ಸೊಸೆಯ ಮೂಲಕ.
ಹಾಗಾಗಿ ನಾನು ಇವತ್ತು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ ನಾವಿವತ್ತು ಒಂದಲ್ಲ ಎರಡು ಗಂಡುಗಳನ್ನು ಹುಡುಕಬೇಕಾಗಿದೆ ಒಂದು ಇಲ್ಲಿ ಬಂದಿರೋ ಹೆಣ್ಣುಮಗಳಿಗೆ ಮತ್ತೊಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಮಂಜರಿ ಅವರ ಸೊಸೆಗೆ ಇವರು ನನ್ನ ಅತ್ತೆ ಇವರು ನನ್ನ ಚಿಕ್ಕಮ್ಮ ಇಬ್ಬರು ನನ್ನ ತಾಯಂದ್ರು ಇವತ್ತು ನನಗೆ ಇವರು ಮಗ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಇವರಿಬ್ಬರು ಸೇರಿ ಏನು ಮಾಡಕ್ಕೆ ಹೊರಟಿದಾರೋ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಪ್ರಜಾಪಾರ್ಟಿಗೆ ಪ್ರಜಾಪಾರ್ಟಿಗೆ ನಮ್ಮ ನೆಚ್ಚಿನ ನಾಯಕಿ ಮಂಜರಿ ಅವರಿಗೆ ನಮ್ಮ ನೆಚ್ಚಿನ ನಾಯಕಿ ಕಾರ್ಪೊರೇಟರ್ ಕಾವೇರಿ ಅವರಿಗೆ ನಮ್ಮೆಲ್ಲರ ನಾಯಕ ಯದುವೀರ್ ಅವರಿಗೆ ಹೊರಗಡೆ ದೊಡ್ಡವರೆಲ್ಲ ಯಾಕೋತ ಸೇರಿರೋದು ನಮ್ಮಜ್ಜಿ ನಿಮ್ಮಜ್ಜಿ ಗೆಲ್ಲೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮಜ್ಜಿ ಯಾರು ಗೊತ್ತಲ್ಲ ಕಾರ್ಪೊರೇಟರ್ ಕಾವೇರಿ ನಮ್ಮಜ್ಜಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಆದ್ರೆ ಪಾಪ ಏನ್ ಹೇಳಿದ್ರು ಗೊತ್ತಾ ಪ್ರೀತಿ ಅಂಟಿಗೆ ಮದುವೆ ಮಾಡ್ತಾರಂತೆ ಅವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ಯಾಕೆ ನೀನ್ ಮುಖ ಊದಿಸ್ಕೊಂಡಿದ್ಯಾ ಪ್ರೀತಿ ಅಂಟಿಗೆ ಮದುವೆ ಮಾಡಬಾರ್ದಾ ನನಗೆ ಪ್ರೀತಿ ಅಂಟಿ ಅಂದ್ರೆ ಇಷ್ಟ ಅವರು ನಾನು ಅಂದ್ರೆ ಇಷ್ಟಪಡ್ತಾರೆ ಅವರು ನನಗೆ ಹಾಡ ಹಾಡೋದನ್ನು ಕಲಿಸ್ತಾರೆ ನನ್ನ ಜೊತೆ ಲಹರಮ್ಮ ಇಲ್ಲ ಅಂದ್ರೂ ಆಟ ಆಡ್ತಾರೆ ನನ್ನನ್ನ ಹಗ್ ಮಾಡ್ತಾರೆ ಗೊತ್ತಾ ಲೋ ಮುನ್ಸ್ವಾಮಿ ನಿನ್ಗೆ ಇವಾಗ ಗೊತ್ತಾಯ್ತಾ ಲಾರೆ ಇದನ್ನ ನನ್ಗೆ ಇದನ್ನೆಲ್ಲ ಮಾಡ್ತಿದ್ಲು ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು ಅವಳಿಗೆ ಆದ್ರೆ ನೀನ್ ಬಂದು ಎಲ್ಲ ಕಿತ್ಕೊಬಿಟ್ಟೆ ನಾನು ಅವಾಗ ನಿನ್ನ ಎಷ್ಟು ಕೇಳ್ಕೊಂಡೆ ಬಿಟ್ಟ ನೀನು ಲಹರಿ ಅಮ್ಮ ಬೇಕು ಲಹರಿ ಅಮ್ಮ ಬೇಕು ಅಂತ ಕರ್ಕೊಂಡೋಗ್ಬಿಟ್ಟೆ ಬಿಡು ಇವಾಗ ನಿನ್ನ ಹತ್ರ ಲಹರಿ ಐತೆ ಇದ್ದಾಳೆ ಅದಕ್ಕಾದ್ರೂ ಖುಷಿ ಪಡು ಹೌದು ಪ್ರೀತಿ ಅಂಟಿನ ಯಾರ ಮುಂದೆ ಹಾಕ್ತಾರೆ ಅಂತೂ ಇಂತೂ ಅವ್ರ ಮನೆ ಕಡೆಯಿಂದ ಇದ್ದಿದ್ದು ಅಂತಂದ್ರೆ ಸಾಲ್ವ್ ಆಯ್ತು ಇವಾಗ ಇರೋದು ಒಂದೇ ಒಂದು ಪ್ರಾಬ್ಲಮ್ಮು ಪ್ರೀತಿಯವರು ನನ್ನೇ ಮದುವೆ ಆಗೋ ಹಾಗೆ ಮಾಡಬೇಕು ಹೆಂಗೆ ಮಾಡೋದು ಕೊನೆಗೂ ನನ್ನ ಮೇಲೆ ಸೇಡ್ ತೀರಿಸ್ಕೊಂಡೇ ಬಿಟ್ರಿ ನೀವು ಏನ್ರಿ ನೀವು ಮಾಡಿದ್ದು ಏನ್ ಮಾಡಿದೆ ನಿಮ್ ಸೊಸೆ ಮದ್ವೆ ಮಾಡ್ಬೋದಲ್ವಾ ನೀವು ನನ್ನ ಪ್ರೀತಿಯಿಂದ ಈ ಮನೆ ಕರೆದಾಗ್ಲೇ ನನಗೆ ಅನ್ಸಿತ್ತು ನೀವೇನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಆದ್ರೆ ಪ್ರೀತಿ ಮದುವೆಗೆ ಸ್ಕೆಚ್ ಹಾಕಿದ್ದೀರಾ ಅಂತ ಗೊತ್ತಿರ್ಲಿಲ್ಲ ಓ ನೀವು ಹಾಗೆ ಹೇಳ್ತಾ ಇದ್ದೀರಾ ನನಗೆ ಇವಾಗ ಅರ್ಥ ಆಯ್ತು ಇಲ್ಲ ಬಿದ್ರೆ ಪ್ಲಾನ್ಗೇನೆಲ್ಲ ಏನೂ ಮಾಡಿರ್ಲಿಲ್ಲ ಆ ಅಮ್ಮ ನೋಡಿ ಸಡನ್ ಆಗಿ ಏನೇನೋ ಮಾತಾಡಿ ವಾದ ಮಾಡೋದಕ್ಕೆ ಶುರು ಮಾಡ್ಬಿಟ್ಲು ಪ್ರೀತಿ ಬೇರೆ ಎದುರುಗಡೆ ಕಂಡ್ಲು ಸೊಸೆನ ನೋಡ್ಕೊಳ್ಳೋದು ಹೀಗೆ ಮದುವೆ ಮಾಡಿಸೋದು ಹೀಗೆ ಅಂತ ನಿಮ್ಮನ್ನ ತೋರಿಸ್ಬಿಟ್ಟೆ ಬಾಯಿ ಬಂದಿದೆ ಹೇಳ್ಬಿಟ್ಟೆ ಬಿಗ್ರೆ ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ
ನೀವು ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೇಗೆ ಹೊಡಿತೀರಾ ಅಂತನೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ನಿಮ್ಮ ಹತ್ರ ವಾಚಿದ್ರೆ ಅದನ್ನ ನೀವು ಒಪ್ಪಿಕೊಳ್ಳೋದು ಇಲ್ಲ ಅದೂ ಗೊತ್ತಿದೆ. ಇದಕ್ಕೆಲ್ಲ ಹೇಗೆ ಪಾಠ ಕಲಿಸಬೇಕು ಅನ್ನೋದು ಕೂಡ ಗೊತ್ತಿದೆ ನನಗೆ. ಇಲ್ಲ ಬೇಗ್ರೆ, ನೀವು ನನ್ನನ್ನು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ನೋಡಿ, ಇವಾಗ ಈ ಸುದ್ದಿ ಹಬ್ಬಿದ್ದ ಹಾಗೆ ಮಂಜರಿ ಅವರು ಅವ್ರ ಸೊಸೆಗೆ ಮದುವೆ ಮಾಡ್ತಾರೆ ಅಂತ ಜನಕ್ಕೆ ನಿಮ್ಮ ಬಗ್ಗೆ ಅಭಿಮಾನ ಜಾಸ್ತಿ ಆಗುತ್ತೆ. ಆಮೇಲೆ ಈ ಕ್ಷೇತ್ರದ ಎಲ್ಲ ಓಟ್ಸು ನಿಮಗೆ ಬೀಳುತ್ತೆ. ಜನ ಓಟ್ ಹಾಕೋದಿರ್ಲಿ, ನೀವಾಗ ನೀವೇ ನಿಮ್ಮ ನಾಮಪತ್ರನ ವಾಪಸ್ ತಗೋತೀರಾ, ಸೀದಾ ಕ್ಯಾನಡಾಗೆ ಹೊರಟೋಗ್ತೀರಾ. ಅದೇ ನನ್ನ ಪ್ಲಾನು. ಆವಾಗ ಪಾಪ ಅಳಿಯಂದ್ರಿಗೆ ಬೇರೆ ದಾರಿ ಇಲ್ಲದೆ ಈ ಕಾರ್ಪೊರೇಟರ್ ಕಾವೇರಿಗೆ MLA ಟಿಕೆಟ್ ಕೊಡಬೇಕಾಗುತ್ತೆ ಅಷ್ಟೇ. ಹೆಂಗೆ ನನ್ನ ಕೇಳಿದ್ರೆ ಪ್ರೀತಿ ಅತ್ತೆಗೆ ಯಾವತ್ತೋ ಮದುವೆ ಆಗಬೇಕಾಗಿತ್ತು. ಪಾಪ ಚಿಕ್ಕ ವಯಸ್ಸು, ಮದುವೆ ಆಗೋದ್ರಲ್ಲಿ ಏನು ತಪ್ಪಿದೆ? ಒಬ್ಬಳೇ ಹಾಕಿರ್ಬೇಕು ಹೇಳಿ. ಆದರೆ ಇವತ್ತು ಏನಾಯಿತು ಆ ಥರ ಆಗಬಾರ್ದಾಗಿತ್ತು. ಮಂಜರಿ ಚಿಕ್ಕಮ್ಮ ತುಂಬ ಶಾಕಲ್ಲಿದ್ದಾರೆ. ಅವ್ರಿಗೆ ಪ್ರೀತಿ ಅತ್ತೆ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ. ನಾನು ಅದನ್ನೇ ಹೇಳ್ತೀನಿ. ಮಂಜರಿ ಅತ್ತೆ ಹತ್ರ ಮುಂಚೆನೇ ಮಾತಾಡಿ ಒಪ್ಪಿಸ್ಬೋದಾಗಿತ್ತು. ಈಗ ಅವ್ರು ಒಪ್ಪಿದ್ದಾರೆ ಅದು ಬೇರೆ ವಿಷಯ. ಈ ಥರ ಒಪ್ಪಿಸ್ಬಾರ್ದಾಗಿ ಈಗೇನಾಗುತ್ತೆ ಗೊತ್ತಾ, ಫ್ಯಾಮಿಲಿ ಮ್ಯಾಟರ್ನ ರಾಜಕೀಯ ಕೇಳ್ದಂಗೆ ಆಗುತ್ತೆ. ರಾಜಕೀಯದಲ್ಲಿ ಬೆಳಿಬೇಕು ಅಂತ ಫ್ಯಾಮಿಲಿ ಮ್ಯಾಟರ್ ಎಳಿಬಾರ್ದಲ್ವಾ? ಇಲ್ಲ ಇಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಈ ಮಾತನ್ನು ನಾನು ಒಪ್ತೇನೆ. ರಾಜಕೀಯನ ಹೀಗೆ ಮಾಡಬಾರ್ದು, ಇದು ನನ್ನ ಸ್ಟೈಲೂ ಅಲ್ಲ. ಆದರೆ ಏನು ಮಾಡೋದು, ಕೊನೆಯಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ. ಇವಾಗ ಆಗ್ತಿರೋದು ಪ್ರೀತಿ ಅತ್ತೆಗೆ ಮದುವೆನೇ. ಆ್ಯಕ್ಚುಲಿ ಇದನ್ನು ಹಾಗೆ ನೋಡಿದ್ರೆ ನಾವೇ ಮೊದಲು ಡಿಸ್ಕಸ್ ಮಾಡಬೇಕಿತ್ತು. ನಾವು ಮಾಡಿದ್ವಾ? ಒಂಥರ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗೆ ಆಲ್ ದಟ್ ಸ್ಟಾರ್ಟ್ಸ್ ವೆಲ್ ಎಂಡ್ಸ್ ವೆಲ್ ಅಂತಾರೆ. ಇದನ್ನು ಹಾಗೆ ಅಂದ್ಕೊಂಡ್ರೆ ಆಯ್ತು. ಮಂಜರಿಯತ್ತೆ ಆ ಕಡೆ ಹೋಗ್ತಿದ್ದಾರೆ, ಅವ್ರನ್ನ ಊಟ ಕರೀತೀರಾ? ಸರಿ, ಆಯ್ತು. ಪ್ರೀತಿ ಅತ್ತೆ ಇರಲಿ, ಕಾಣಿಸ್ತೀವಲ್ಲ. ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ. ಶಾನ್, ಊಟ ರೆಡಿ ಇದೆ, ಹೋಗಿ ಕೈ ತೊಳ್ಕೊ. ನನ್ನ ಪ್ರೀತಿ ಆಂಟಿನ ಕರ್ಕೊಂಡ್ಬರ್ತೀನಿ. ಸಾರಿ ಪ್ರೀತಿ ಅಕ್ಕ, ಬೇಜಾರು ಮಾಡ್ಕೋಬೇಡಿ. ಅಮ್ಮ ಯಾವಾಗಲೂ ಹೀಗೆ, ಯಾರೇನು ಅನ್ಕೋತಾರೆ ಅಂತ ಸ್ವಲ್ಪನೂ ಯೋಚನೆ ಮಾಡಲ್ಲ. ರಾಜಕೀಯ ಅಂದರೆ ಮುಗೀತು, ಹೀಗೆ ಆಡ್ತಾಳೆ. ಇವತ್ತು ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಅಕ್ಕ, ಅವ್ರು ಏನೋ ಹೇಳ್ತಾರೆ, ಇವ್ರು ಇನ್ನೇನೋ ಹೇಳ್ತಾರೆ ಅಂತ ನೀವು ಪ್ರೆಷರ್ ತಗೋಬೇಡಿ. ಯಾವುದೇ ಡಿಸಿಷನ್ ಕೂಡ ಒತ್ತಾಯಕ್ಕೆ ಬಿದ್ದು ತಗೋಬೇಡಿ. ನಿಮ್ಗೇನಿಷ್ಟನೋ ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಗಿಷ್ಟ ಇರೋದು ನಡಿಬೇಕು, ಇಷ್ಟ ಇಲ್ಲದೆ ಇರೋದು ನಡಿಲೇಬಾರ್ದು. ನಾನು ಹಾಗೆ ನೋಡ್ಕೋತೀನಿ. ನಿಮ್ಮ ಜೊತೆಗೆ ನಾನಿದ್ದೀನಿ ಅಕ್ಕ, ಇಟ್ಸ್ ಮೈ ಪ್ರಾಮಿಸ್. ಅದರಲ್ಲೂ ಇದ್ದಕ್ಕಿದ್ದಾಗ ಇವತ್ತು ನಿಮ್ಮ ಮದುವೆ ಅಂತೆಲ್ಲ ಟಾಪಿಕ್ ಎತ್ತಿದಾಗ
ನಿಮಗೆ ಖಂಡಿತ ಶಾಕ್ ಆಗಿರುತ್ತೆ ನನಗೆ ಅದು ಅರ್ಥ ಆಗುತ್ತೆ ನನ್ನನ್ನ ನೀವು ಒಂದು ಫ್ರೆಂಡ್ ಆಗಿ ತಿಳ್ಕೊಳ್ಳಿ ಇಷ್ಟು ದಿನ ನೀವು ನನಗೆ ಯಾವ್ದಕ್ಕೆ ಸಪೋರ್ಟ್ ಮಾಡಿದಿರಾ ನನಗೆ ಎಲ್ಲ ಗೊತ್ತು ನಮ್ಮಮ್ಮ ಹೇಳಿದ್ರ ಬಗ್ಗೆ ಆಗಲಿ ಅಥವಾ ಮಂಜರಿ ಅತ್ತೆ ಬಗ್ಗೆ ಆಗಲಿ ನೀವು ತಲೆ ಕೆಡಿಸ್ಕೋಬೇಡಿ ಎಲ್ಲ ಬಿಟ್ಟು ನೀವು ಒಬ್ಬರೇ ಸ್ವಲ್ಪ ದಿನ ಯೋಚನೆ ಮಾಡಿ ನಿಮಗೆ ಏನು ಇಷ್ಟ ಅಂತ ನೀವೇ ಯೋಚನೆ ಮಾಡಿ ಏನೇ ಡಿಸಿಷನ್ ತಗೊಳ್ಳೋದಿದ್ರು ನಿಧಾನವಾಗಿ ತಗೊಳ್ಳಿ ಅದೇನೇ ಆಗಿರಲಿ ನನ್ನ ಸಪೋರ್ಟ್ ಖಂಡಿತ ಇರುತ್ತೆ ಹೆದರಬೇಡಿ ಅಂತ ಹೇಳಿದ್ನಲ್ಲ ನಿಜವಾಗ್ಲೂ ನಾನು ನಿಮ್ಮ ಜೊತೆ ಇದೀನಿ ಅದೇನೇ ಬಂದರೂ ನಾನು ನೋಡ್ಕೋತೀನಿ ಇದಕ್ಕಿಂತ ದೊಡ್ಡ ಚಂಡಮಾರುತನ ಎದುರಿಸಿರೋಳು ನಾನು ಅದನ್ನು ಹೇಗೆ ಎದುರಿಸಬೇಕು ಅದರಿಂದ ಹೇಗೆ ಪಾರಾಗಬೇಕು ಅಂತ ತುಂಬ ಕಲ್ತಿದ್ದೀನಿ